ಅವದುರ್ಗಾದೇವತಾಯ ನೋಮ ಅಭಯಂಕರ ದೇವತಾಯ ಸ್ವಾಹ ಅಭಯಂಕರ ದೇವತಾಯ ನೋಮ. ಅತ್ತದಿಕ್ಪಾಲಕ ದೇವತಾಯೇದಂ ನೋಮ ಅಪ ಉಪ. ಪೂರ್ಣೋತಿ ಸಮಯ, ಎಲ್ಲರೂ ಮೇಲೆ ನಿಂತ್ಕೊಡಿಮ್ಮ. ವನಜಾ, ನಿಂತ್ಕೋ ಸಾಹಿತ್ಯ. ಏನ್ ಮಾಡ್ತಾ ಇದ್ಯಾ? ಹೇಳಿದ್ನಲ್ಲ ಸಾಹಿತ್ಯ, ನಾನ್ ಮಾಡೋದನ್ನೆಲ್ಲ ಮಾಡಾಯ್ತು, ಇನ್ನೇನಿದ್ರು ನೀನೆ ಎಲ್ಲ ಮಾಡ್ಬೇಕು. ತಗೋ ಈ ಹಾರನ ತಗೋ. ಏನ್ ಮಾಡ್ತಿದ್ಯಾ ನೋಡು, ಈ ಹುಚ್ಚಾಟನೆಲ್ಲ ಇಲ್ಲೇ ನಿಲ್ಸಿದ್ರೆ ಸರಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇದೇನು ಹೀಗೆ ಹೇಳ್ತಿದ್ದೆ ಸಾಹಿತ್ಯ, ನೀನ್ ಏನ್ ಕೇಳಿದ್ಯೋ ಅದನ್ನೇ ತಾನೆ ನಾನು ಮಾಡ್ತಿರೋದು. ಈಗ ನೋಡಿದ್ರೆ ಇದನ್ನೆಲ್ಲ ಉಚ್ಚಾಟ ಅಂತಿದ್ಯಲ್ಲ, ತಪ್ಪಲ್ವಾ ಇದು? ನಿಲ್ಸಿ, ನಾನ್ ಏನ್ ಕೇಳ್ತಿದ್ದೀನಿ ನೀವೆಲ್ಲ ಏನ್ ಮಾಡ್ತಿದ್ದೀರಾ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಈ ಹಾರ ಇಟ್ಕೋ ಸಾಹಿತ್ಯ, ಹೇಳ್ತೀನಿ. ಇಟ್ಕೋ ಇಟ್ಕೋ ಸಾಹಿತ್ಯ. ಈಗ ಸರಿಯಾಗಿ ಸೂಟ್ ಆಗ್ತಿದೆ ಅಲ್ವೇನ್ರೋ? ಹೌದು ಹೌದು. ನನ್ನ ಮದ್ವೆ ಆಗೋರು ಯಾರು? ನೀವ ಹೀಗ್ ಕೇಳ್ತಿದ್ದೆ ಸಾಹಿತ್ಯ, ನೋಡು ಎಷ್ಟು ಚೆನ್ನಾಗ್ ಕಾಣ್ತಿದ್ಯಾ ಬ್ಯಾನರ್ ಅಲ್ಲಿ. ಬ್ಯಾನರ್ ಗಿಂತ ನನ್ ಕಣ್ಮುಂದೆ ನೀನು ಹಾರ ಹಿಡ್ಕೊಂಡು ನಿಂತಿದ್ಯಲ್ಲ, ಇನ್ನು ಮುದ್ದ ಕಾಣ್ತಾ ಇದ್ಯಾ.
ಅಲ್ಲೊಂದ್ ಯಾಕೆ, ಸುತ್ತಮುತ್ತ ಎಲ್ಲಿ ನೋಡಿದ್ರು ನೀನೇ ಕಾಣ್ತಾ ಇದ್ಯಾ. ಯಾರೋ ಬ್ಯಾನರ್ ಎಲ್ಲ ಹಾಕಿದ್ದು ಯಾರೋ ಗೊತ್ತಿಲ್ಲ ಕೃಷ್ಣ, ಯಾರೋ ನನ್ ಫೋಟೋ ಹೆಂಗ್ ಮಾಡಿದಾರೆ, ಎಲ್ಲ ಕಡೆ ಹಂಚಿದಾರೆ ಕೃಷ್ಣ. ಯಾರಕ್ಕ ಅದನ್ನೆಲ್ಲ ಹಾಕ್ತಾರೆ, ಏನ್ ಆಗ್ತಿದೆ ಅವ್ರಿಗೆ ನಂಗೂ ಗೊತ್ತಿಲ್ಲ ಕೃಷ್ಣ. ನೋಡು ಫೋಟೋ ಹೆಂಗ ಹಾಕಿದಾರೆ ನೋಡು. ಬೇಡ, ಸಮಾಧಾನ ಮಾಡ್ಕೋ, ಎದ್ದೇಳು ಎದ್ದೇಳು ಅಕ್ಕ. ಸಾಹಿತ್ಯ ಅಳ್ಬೇಡ, ನೀನ್ ಅಳೋದನ್ನ ನನ್ ಕೈಲಿ ನೋಡಕ್ ಆಗಲ್ಲ. ಕೃಷ್ಣ ನೀನ್ ಕ್ಲಾಸ್ಗೆ ಹೋಗು, ನಾನ್ ಸಾಹಿತ್ಯನ ಸಮಾಧಾನ ಮಾಡಿ ಕ್ಲಾಸ್ ಕಳ್ಸಿ. ನಾನ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀನಿ, ಯಾಕೆ ನನಗೆ ಯಾವಾಗ್ಲೂ ಹಿಂಗಾಗತ್ತೆ? ನೀನ್ ಖಂಡಿತ ಯಾರಿಗೂ ಅನ್ಯಾಯ ಮಾಡಿಲ್ಲ ಸಾಹಿತ್ಯ. ಯಾರೋ ಕೆಟ್ಟ ಹುಡುಗರು ರ್ಯಾಂಕ್ ಮಾಡಕ್ ಹಿಂಗ್ ಮಾಡಿರ್ತಾರೆ, ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಸಾಹಿತ್ಯ. ನೀನ್ ಕಾಲೇಜ್ ಬಂದಿರೋದು ಓದಕ್ಕೆ, ಇದೆಲ್ಲ ಯಾರಾದ್ರೂ ಮಾಡ್ಕೊಂಡಿಲ್ಲಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಕ್ಲಾಸ್ ರೂಮ್ ಗೋರ್ಡು ಸಾಹಿತ್ಯ, ನಾನ್ ಯಾವ ಕ್ಲಾಸ್ಗೂ ಹೋಗೋ ಮನಸ್ಥಿತಿಲಿಲ್ಲ. ಬಿಟ್ಬಿಡಿ ಸಾಹಿತ್ಯ, ನೀನ್ ಹೇಗೆ ಹೇಳಿದ್ರೆ ಹೇಗೆ ಎದ್ರುಕೊಂಡಿದ್ಯಾ ಅಂತ ಗೊತ್ತಾದ್ರೆ ಇನ್ನೂ ಅಷ್ಟು ಎದುರಿಸ್ತಾರ ಅವರು. ನೀನ್ ಧೈರ್ಯ ಕರ್ಕೋಬೇಡ ಸಾಹಿತ್ಯ, ಎಷ್ಟು ಆಸೆ ಪಟ್ಟು ಕಾಲೇಜಿಗೆ ಸೇರ್ಕೊಂಡಿದ್ಯಾ. ನೀನ್ ವೀಕ್ ಅಲ್ಲ ಸಾಹಿತ್ಯ, ತುಂಬಾ ಸ್ಟ್ರಾಂಗು. ಅದು ಗೊತ್ತಾದ್ರೆ ಈಗೆಲ್ಲ ಮಾಡೋರು ಅವ್ರಾಗೆ ಅವರೇ ಸುಮ್ನೆ ಆಗ್ತಾರೆ. ಹೊರಡು ಸಾಹಿತ್ಯ ಕ್ಲಾಸ್ಗೆ ಹೊರಡು. ನೀನ್ ಎಷ್ಟು ಸ್ಟ್ರಾಂಗ್ ಅನ್ನೋದು ಇಡೀ ಕಾಲೇಜ್ಗೆ ಗೊತ್ತಾಗ್ಬೇಕು. ಹೊರಡು. ಇಲ್ಲಿಗೆ ಕರ್ಕೊಂಬಂದ ಉದ್ದೇಶ ಖಂಡಿತ ಈಡೇರೋಲ್ಲ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ, ನಿಮ್ಮನ್ ಎಲ್ಲೂ ನೋಡಿದ ನೆನಪು ಇಲ್ಲ ನನಗೆ. ಬರೀ ಮುಖದ ಗುರುತೆ ಎಲ್ಲಾನು ಹೇಳ್ಬೋಳಲ್ಲ ಮಗು. ಸ್ವಲ್ಪ ದಿನದ ಹಿಂದೆ ನನ್ನಂತ ಒಬ್ಬ ಬಾಬಾ ನಿನ್ನ ಬದುಕಿನ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ ಅಲ್ವಾ? ಕಾಲನೇ ನಿನಗೆ ಕಣ್ಣು ತೆನ್ಸುತ್ತೆ, ನಿನಗೆ ಸತ್ಯ ದರ್ಶನ ಮಾಡಿಸುತ್ತೆ. ಭೂತ ಕಾಲದಲ್ಲಿ ನಡೆದ ತಪ್ಪುಗಳು ಭವಿಷ್ಯದಲ್ಲಿ ಸುಡುತ್ತೆ. ನಿನ್ನ ಬದುಕಿನ ನಿಜವಾದ ಕಥೆ ಇನ್ಮೇಲ್ ಶುರುವಾಗುತ್ತೆ. ನಿನ್ನನ್ನು ನೀನು ಸಿದ್ಧ ಮಾಡ್ಕೋ.